ಹಲೋ ವೆಲ್ಕಮ್ ಟು ದೀಪಿಕಾ ಕನ್ನಡ ಚಾನಲ್ ಹಿಂದಿನ ವೀಡಿಯೋದಲ್ಲಿ ಒಬ್ಬಟ್ಟು ಮೃದುವಾಗಿ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ ಇವತ್ತು ಒಬ್ಬಟ್ಟು ಮಾಡಬೇಕಾದ್ರೆ ಬೇಳೆಕಟ್ಟನ್ನ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಕಟ್ಟಲ್ಲಿ ಬೇಳೆ ಅಂತಾರೆ ಹೂರ್ಣದ ಸಾರು ಹೋಳಿಗೆ ಸಾರು ನೀವು ಯಾವುದಾದ್ರೂ ಹೇಳ್ಬೋದು ಆ ಕಟ್ಟಲ್ಲಿ ಸಾರನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ನೋಡ್ತಾ ಇದ್ದರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈಗ ಸಾರು ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಗಸಗಸೆ ಐದು ಗುಂಟು ಮೆಣಸು ತೊಗೊಂಡಿದ್ದೀನಿ ಆ ಬಾಡಿಗೆ ತೊಗೊಂಡಿಲ್ಲ ಅಲ್ಲಿ ಬರೀ ಗುಂಟೂರು ಮೆಣಸು ತೊಗೊಂಡಿದ್ದೀನಿ ಒಂದು ಚಿಕ್ಕದಾದಂಥ ಬೆಳ್ಳುಳ್ಳಿ ಆಮೇಲೆ ಚಿಕ್ಕದಾದಂಥ ಈರುಳ್ಳಿನ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಇದಕ್ಕೆ ನೀವು ಎರಡೆಲೆ ಕರ್ಬೇ ಕೂಡ ಹಾಕ್ಕೊಬೋದು ಎಲ್ಲದನ್ನೂ ಚೆನ್ನಾಗಿ ಈ ಥರ ಹುರ್ಕೊತಾ ಇದ್ದೀನಿ ಈ ಥರ ಮಸಾಲೆ ಎಲ್ಲ ಹುರ್ಕೊಂಡು ಸಾರು ಮಾಡೋದ್ರಿಂದ ರುಚಿ ಹೆಚ್ಚಾಗತ್ತೆ ಸಾರಿಂದು ಚೆನ್ನಾಗಿ ಇದು ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಹಸಿಸ್ಮೇಲೆ ಹೋಗೋವರೆಗೂ ಹುರ್ಕೊಂಡು ಇದಕ್ಕೆ ಇವಾಗ ಚಿಕ್ಕದಾದಂಥ ಹುಳಿ ಟೊಮೆಟೊ ಚಿಕ್ಕದಾಕ್ತಾಯಿದ್ದೀನಿ ಈರುಳ್ಳಿ ಯಾವ ಸೈಜಲ್ಲಿ ಹಾಕಿರ್ತೀವಲ್ಲ ಅದೇ ಸೈಜಲ್ಲಿ ಚಿಕ್ಕದು ಹುಳಿ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾಲ್ಕು ಕಾಳು ಮೆಣಸು ಆಮೇಲೆ ಒಂದು ಏಲಕ್ಕಿ ಒಂದು ಚಿಕ್ಕದು ಲವಂಗ ಆಮೇಲೆ ಲವಂಗ ಎಷ್ಟಿರತ್ತಲ್ಲ ಅಷ್ಟೇ ಚಕ್ಕೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸರಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಫ್ರೆಶ್ಶಾಗಿ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಆಮೇಲೆ ಬೇಳೆ ಬೇಯಿಸ್ಕೊಂಡಿರುವಾಗ ತೆಗೆದಿಟ್ಕೊಂಡಿರ್ತೀವಲ್ಲ ಅದು ಮೂರು ಸ್ಪೂನಷ್ಟು ಹಾಕ್ತಿರ್ತೀನಿ ಬೆಂದಿರೋ ಬೇಳೆ ಸ್ವಲ್ಪ ಹಣ್ಣು ಟೊಮೆಟೊ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಒಂಚೂರು ಸಾಂಬಾರು ಪುಡಿ ಹಾಕಿ ಎಲ್ಲದನ್ನು ಸಣ್ಣದಾಗಿ ರುಬ್ಕೊಬರಬೇಕು ರುಬ್ಕೊಳ್ಳುವಾಗ ಕಟ್ ಹಾಕ್ಕೊಂಡು ರುಬ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಒಂಚೂರು ಎಣ್ಣೆ ಒಂದು ಸ್ಪೂನಷ್ಟು ಆಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಒಂದೆರಡು ಗರಿಯಷ್ಟು ಕರಿಬೇವು ಹಾಕಿ ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವೇ ಬೆಳ್ಳುಳ್ಳಿ ಕೂಡ ಒಗ್ಗರಣೆ ಹಾಕ್ಕೊಬೋದು ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣವರವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಜಾರಿಗೆ ಎಷ್ಟು ಮಸಾಲೆ ಇರುತ್ತಲ್ಲ ಅದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ನಂತರ ಬೇಳೆಕಟ್ಟು ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಈ ಒಬ್ಬಟ್ಟಿನ ಸಾರು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಇದಕ್ಕೆ ಮೆಣಸಿನ್ಕಾಯಿನ ಒಣಮೆಣಸನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನು ಕ್ರಷ್ ಈ ಥರ ಕೈಯಲ್ಲೇ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಹುರ್ಕು ಹುರಿದು ತಣ್ಣಗಾದ್ಮೇಲೆ ಅದು ತನ್ನಿಂದ ತಾನೇ ಪುಡಿ ಆಗತ್ತೆ ಕೈಯಲ್ಲಿ ಮಾಡಿದಾಗ ಈಗ ಎಲ್ಲ ನೊರೆ ನೊರೆ ಬರ್ತಾ ಇದ್ದೀವಲ್ಲ ಅದು ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಬ್ಬಟ್ಟಿನ ಸಾರು ಬೆಂದಷ್ಟು ರುಚಿ ಹೆಚ್ಚಾಗತ್ತೆ ಸಾರಿಂದು ಇದು ಚೆನ್ನಾಗಿ ಬೇಯಿಸ್ಕೊಂಡು ಈ ಸಮಯದಲ್ಲಿ ನಿಮಗೆ ಸ್ವೀಟ್ ಇಷ್ಟಪಡೋರು ಒಂಚೂರು ಬೆಲ್ಲ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಹೂರಣ ಇರತ್ತಲ್ವ ಅದನ್ನು ಒಂದು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರು ಮಾಡೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ನ ಇರಿ ಥ್ಯಾಂಕ್ ಯು